ನಮಸ್ಕಾರ ಸ್ನೇಹಿತರೆ, ಕಳೆದ ಕೆಲ ದಿನಗಳಿಂದ ಸೆಲೆಬ್ರಿಟಿಗಳ ವಿಚ್ಛೇದನದ ಸುದ್ದಿ ಕೇಳಿ ಕೇಳಿ ಬೇಸರವಾಗ್ಬಿಟ್ಟಿದೆ. ಅದರಲ್ಲೂ ಸಿನಿಮಾ ಕ್ಷೇತ್ರದಲ್ಲಿ ಡಿವೋರ್ಸ್ ಮ್ಯಾಟರ್ಗಳೇ ಹೆಚ್ಚು. ಆದ್ರೀಗ ಇದು ಕಿರುತೆರೆಗೂ ವ್ಯಾಪಿಸಿಬಿಟ್ಟಿದೆ ಅನ್ನೋ ಬೇಸರ ಶುರುವಾಗಿದೆ. ಇತ್ತೀಚೆಗಷ್ಟೇ ಸ್ನೇಹಿತರಿಂದ ಭರ್ತಿ ಪಡೆದು ದಂಪತಿಗಳಾಗಿದ್ದ ಜೋಡಿ ಬೇರೆಯಾಗ್ತಿರೋ ಸುದ್ದಿ ಕೇಳಿ ಬರ್ತಿದೆ. ಅಷ್ಟಕ್ಕೂ ಇದು ನಿಜಾನ? 8 ವರ್ಷಗಳ ಪ್ರೀತಿ ಕೊನೆಯಾಗಿದ್ದಲ್ಲಿ ಬನ್ನಿ ನೋಡೋಣ. ಸ್ನೇಹಿತರೆ, ಕಿರುತೆರೆಯಲ್ಲಿ ರಿಯಾಲಿಟಿ ಶೋಗಳ ಮೂಲಕ ಜನರ ಮನಸ್ಸು ಗೆದ್ದಿದ್ದ ಜೋಡಿ ಜಗ್ಗಪ್ಪ ಹಾಗೂ ಸುಷ್ಮಿತಾ. ಈ ಜೋಡಿ ಕಳೆದ 8 ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು. ಇಬ್ಬರು ರಿಯಾಲಿಟಿ ಶೋಗಳಲ್ಲಿ ಹೆಸರು ಮಾಡ್ತಾ ಇದ್ದಂತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ರು. ಆದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರು ದೂರ ಆಗ್ತಾರೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬಂದಿತ್ತು. ಸ್ನೇಹಿತರೆ, ಕನ್ನಡ ಕಿರುತೆರೆಯಲ್ಲಿ ರಿಯಾಲಿಟಿ ಶೋಗಳಲ್ಲಿ ನಟಿಸುವ ಮೂಲಕ ತಮ್ಮದೇ ಆದ ಅಪಾರ ಅಭಿಮಾನಿ ಬಳಗವನ್ನ ಸಂಪಾದಿಸಿಕೊಂಡಿದ್ದಾರೆ ಜಗ್ಗಪ್ಪ. ಮಜ ಭಾರತದಿಂದ ಶುರುವಾಗಿದ್ದ ಅವರ ಈ ಬಣ್ಣದ ನಂಟು ಇದೀಗ ಅದಕ್ಕಿಂತ ಒಂದು ಕೈ ಮೇಲೆಯೇ ಸಾಗ್ತಾ ಇದೆ. 2 ಪ್ಯಾಂಟ್ 2 ಟೀ ಶರ್ಟ್ ಜೊತೆಗೆ ಖಾಲಿ ಕೈಯಲ್ಲಿ ಬೆಂಗಳೂರಿಗೆ ಬಂದಾಗ ಏನೂ ಇಲ್ಲದೆ ನಿಂತಾಗ ಜೊತೆಯಾಗಿದ್ದೆ ಸುಷ್ಮಿತಾ. ಜಗ್ಗಪ್ಪನ ಕೈ ಹಿಡಿದು ಇಡೀ ಬೆಂಗಳೂರು ತೋರಿಸಿದ್ದು, ಬಗೆ ಬಗೆ ಬಟ್ಟೆ ಕೊಡಿಸಿ ಬದುಕಿಗೂ ಸಂಗಾತಿಯಾಗಿ ಬಂದವರು ಸುಷ್ಮಿತಾ. ಆದ್ರೆ ಈಗ ಇದೇ ಜೋಡಿಗೆ ಡಿವೋರ್ಸ್ ಆಗ್ತಾ ಇದೆ ಎನ್ನುವ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಸ್ನೇಹಿತರೆ, ಕಳೆದ ವರ್ಷದ ನವೆಂಬರ್ನಲ್ಲಿ ಬೆಂಗಳೂರಿನಲ್ಲಿಯೇ ಜಗ್ಗಪ್ಪ ಮತ್ತು ಸುಷ್ಮಿತಾ ಜೋಡಿಯ ಅದ್ಧೂರಿ ವಿವಾಹ ನೆರವೇರಿತ್ತು. ಮಜ ಭಾರತ ಸೇರಿ ಹಲವು ರಿಯಾಲಿಟಿ ಶೋಗಳ ಆಪ್ತರು, ಸಿನಿಮಾ ಸೀರಿಯಲ್ ಕಲಾವಿದರು ನವ ಜೋಡಿಗೆ ಶುಭ ಹಾರೈಸಿದ್ರು. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಜೋಡಿ ಮದುವೆಯ ಮೊದಲ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ಳುವ ಸಂಭ್ರಮದಲ್ಲಿದೆ. ಈ ಖುಷಿಯ ನಡುವೆ ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ನಲ್ಲಿ ಈ ಜೋಡಿ ವಿಚ್ಛೇದನ ಪಡೆಯಲಿದೆ, ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿದೆ ಎನ್ನುವ ಸುದ್ದಿ ಹಬ್ಬಿಸಲಾಗ್ತಿದೆ. ಆದ್ರೆ ಈ ಬಗ್ಗೆ ಸ್ವತಃ ಜಗ್ಗಪ್ಪ ಇದೀಗ ಸ್ಪಷ್ಟನೆ ನೀಡಿದ್ದಾರೆ. ಮದುವೆ ಆದ್ಮೇಲೆ ನಾವು ತುಂಬಾ ಚೆನ್ನಾಗಿದ್ದೀವಿ. ನಾವೆಲ್ಲ ಬ್ಯಾಚುಲರ್ ಆಗಿದ್ದಾಗ ಎಷ್ಟೊತ್ತಿಗೆ ತಿಂದಿ ಅಂತ ಕೇಳೋರಿರ್ಲಿಲ್ಲ. ಹುಷಾರಿಲ್ಲ ಅಂದ್ರೂ ನಾವೇ ಎದ್ದು ಬಿಸಿ ನೀರು ಕಾಯಿಸ್ಕೊಳ್ಬೇಕು. ಬ್ಯಾಚುಲರ್ ಜೀವನ ತುಂಬಾ ಕಷ್ಟ ಇದೆ. ಅವಳು ಅವಳ ಮನೆಯಲ್ಲೇ ಕೆಲಸ ಮಾಡಿಲ್ಲ, ಈಗ ನಮ್ಮ ಮನೆಯಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ. ನಮಗೆಲ್ಲ ತಿಂಡಿ ರೆಡಿ ಮಾಡಿಟ್ಟು ಅವಳ ಶೂಟಿಂಗ್ ಇದ್ರೆ 6 ಗಂಟೆಗೆ ಪಿಕಪ್ ಇರುತ್ತೆ, ಹೋಗ್ತಾಳೆ. ಮತ್ತೆ ಮನೆಗೆ ಬಂದು ಎಲ್ಲಾ ಕೆಲಸ ಮಾಡ್ತಾಳೆ. ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ, ತುಂಬಾ ಅನ್ಯೋನ್ಯವಾಗಿದ್ದೇವೆ. ನನ್ನ ಎರಡನೇ ತಾಯಿ ಅವಳು, ಬದುಕು ಕೊಟ್ಟವಳು, ಬದುಕನ್ನ ಕಲಿಸಿದವಳು ಅಂತ ಅನುಶ್ರೀಯ ಮುಂದೆ ಜಗ್ಗಪ್ಪ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಒಟ್ನಲ್ಲಿ ಹೇಳೋದಾದ್ರೆ ಚೆನ್ನಾಗಿರೋ ಜೋಡಿಯ ಮಧ್ಯೆ ಹುಳಿ ಹಿಂಡೋ ಕೆಲಸ ಮಾಡಬೇಡಿ. ನಾವು ಬಹಳ ಖುಷಿಯಾಗಿದ್ದೀವಿ. ಈ ವಿಚಾರ ಮನೆಯಲ್ಲಿ ಗೊತ್ತಾಗಿ ಅವರು ಸಾಕಷ್ಟು ನೊಂದಿದ್ದಾರೆ. ಇಂಥ ಕೆಲಸ ಮಾಡಬೇಡ್ರೋ ಅಂತ ಜಗ್ಗಪ್ಪ ದಂಪತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನೋಡ್ತಾ ಇದ್ರೆ ಇದೊಂದು ಸುಳ್ಳು ಸುದ್ದಿ ಅಂತಾನೆ ಹೇಳ್ಬೋದಾಗಿದೆ.